सर्व वेदांतं गोचरं तमगोचरं गोविंदं परमानंदं सद्गुरुं प्रणतोस्मेहं। श्रद्धे अंत हेळिद्रे ಒಬ್ಬ ಮನುಷ್ಯ ಜೀವನದಲ್ಲಿ ಲೌಕಿಕವಾಗಿಯಾದರೂ ಆಧ್ಯಾತ್ಮಿಕವಾಗಿಯಾದರೂ ಏನನ್ನಾದರೂ ಸಾಧಿಸಬೇಕು ಅಂತ ಇದ್ದರೆ ಆ ಶ್ರದ್ಧೆ ಅಂತ ಹೇಳುವಂತಹ ವಿಚಾರದಕ್ಕೆ ಅವನು ಬದ್ಧನಾಗಿರಬೇಕು. ನಾವು ಯಾವಾಗಲೂ ಕೂಡ ನಾವು ಶಾಲೆಗೆ ಹೋಗುವ ಮಕ್ಕಳನ್ನು ಅಥವಾ ಏನನ್ನಾದರೂ ಕಲಿಯುವಂಥ ಮಕ್ಕಳಿಗೆ ಅಲ್ಲಿ ಹಿರಿಯರು ಗುರುಗಳು ಹೇಳುವಂಥ ಮಾತು ಪದೇ ಪದೇ ಹೇಳುವಂಥದ್ದು, ನೀನು ಮಾಡುವಂತಹ ಓದಿನಲ್ಲಾಗಲಿ ಕೆಲಸದಲ್ಲಾಗಲಿ ಅಥವಾ ಇನ್ನಾವುದೇ ಕಾರ್ಯದಲ್ಲಿ ಶ್ರದ್ಧೆಗಿಟ್ಟು ಮಾಡಬೇಕು, ಹಾಗೆ ಮಾಡಿದಾಗ ಅದು ಸುಲಲಿತವಾಗಿ ನಡೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಉಂಟು ಅಂತ ನಮ್ಮ ಹಿರಿಯರು ಆಗಿಂದಾಗ್ಗೆ ಬುದ್ಧಿಮಾತುಗಳನ್ನು ಹೇಳುವಂಥದ್ದು ನಾವು ಕಾಣ್ತಾ ಇದ್ದೇವೆ. ಹಾಗೆ ನಾವು ಲೌಕಿಕ ಜೀವನದಲ್ಲಿ ಸಾಫಲ್ಯತೆಯನ್ನು ಪಡೆಯಬೇಕಾದರೆ, ಏನಾದರೂ ಜೀವನದಲ್ಲಿ ಸಾಧನೆಯನ್ನು ಮಾಡಬೇಕಾದರೆ, ಆಗ ಆ ಮನುಷ್ಯನಲ್ಲಿ ಮುಖ್ಯವಾಗಿ ಇರಬೇಕಾದಂತಹ ಗುಣ ಅಂತ ಹೇಳಿದರೆ ಅದು ಶ್ರದ್ಧೆ ಅಂತ ಹೇಳುವಂಥದ್ದು ಬಹಳ ಮುಖ್ಯವಾಗಿರ್ತದೆ. ಇನ್ನು ಮನುಷ್ಯನಾಗಿ ಹುಟ್ಟಿದ ಮೇಲೆ ಕೇವಲ ಲೌಕಿಕವಾದಂತಹ ಜೀವನದಲ್ಲಿ ಆಸಕ್ತಿಯನ್ನು ಪಡೆದೆ ಮುಂದಕ್ಕೆ ಆತ ಒಳ್ಳೆಯದಾದಂತಹ ವ್ಯಕ್ತಿತ್ವವನ್ನು ಸಂಪಾದಿಸುವುದರೊಂದಿಗೆ ಮತ್ತೆ ಮತ್ತೆ ಹುಟ್ಟಿ ಬರುತ್ತಾ ಇನ್ನೂ ಹೆಚ್ಚಿನದಾದಂತಹ ಆತ ವಿಶೇಷತೆಯನ್ನು ಸಾಧಿಸಿಕೊಂಡು ಮುಂದೆ ಆತ ಶಾಶ್ವತವಾದಂತಹ ಪದವಿಯನ್ನು ಪಡೆಯುವಲ್ಲಿ ಆತ ಸಾಧನೆಯನ್ನು ಮಾಡಬೇಕಾಗ್ತದೆ. ಅದಕ್ಕಾಗಿ ಜನ್ಮ ಜನ್ಮಾಂತರಗಳ ಸಾಧನೆ ಅಂತ ಹೇಳುವಂಥದ್ದು ಬೇಕು. ಈ ಸಾಧನೆಯನ್ನು ಮಾಡಬೇಕಾದರೆ ಆತನಲ್ಲಿ ಮುಖ್ಯವಾಗಿ ಆ ಶ್ರದ್ಧೆ ಅಂತ ಹೇಳುವಂಥದ್ದು ಬಹಳ ಮುಖ್ಯವಾಗಿ ಇರಬೇಕಾಗ್ತದೆ. ಈ ಶ್ರದ್ಧೆ ಅಂತ ಹೇಳುವಂಥ ವಿಚಾರ ಅಂತ ಹೇಳುವಂಥದ್ದು ಬಹಳ ಬಹಳ ಮುಖ್ಯವಾದಂಥ ವಿಚಾರ. ಹಾಗಾಗಿ ಶ್ರದ್ಧೆ ಎಂದರೆ ಕೇವಲ ಅದೊಂದು ಕುರುಡು ನಂಬಿಕೆಯಲ್ಲ. ಯಾರೋ ಒಂದು ಹೇಳಿದರೂ ಶ್ರದ್ಧೆ ಇಡಬೇಕು, ಅವನಿಗೆ ಬೇರೆ ಕೆಲಸ ಇಲ್ಲ ಅಂತ ನಾವು ತಿಳ್ಕೊಳ್ಳುವುದಲ್ಲ. ಅದೊಂದು ಕುರುಡು ನಂಬಿಕೆ ಅಲ್ಲವೇ ಅಲ್ಲ. ಶ್ರದ್ಧೆ ಎಂದರೆ ಶಾಸ್ತ್ರ ವಾಕ್ಯಗಳಲ್ಲಿ ಮತ್ತು ಗುರುಗಳ ಉಪದೇಶದಲ್ಲಿ ಅಚಲವಾದ ಮತ್ತು ಅಪಾರವಾದಂತಹ ನಂಬಿಕೆಯನ್ನು ಇಡಬೇಕಾಗ್ತದೆ. ಇದು ಬಹಳ ಮುಖ್ಯವೂ ಆಗುತ್ತದೆ. ಯೋಗ್ಯ ಗುರುಗಳ ಮೂಲಕ ಈ ವಿಚಾರಗಳನ್ನೆಲ್ಲ ತಿಳಿದು ತನ್ಮೂಲಕ ಶ್ರದ್ಧೆಯನ್ನು ತಾಳಿ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡು ಶ್ರದ್ಧೆ ಅಂತ ಅನಿಸಲ್ಪಡುವುದು ಮತ್ತು ಅದರ ಪ್ರಯೋಜನವು ನಮಗೆ ಸಂಪೂರ್ಣವಾಗಿ ಲಭ್ಯವಾಗುವುದು. ಹಾಗಾಗಿ ಶಾಸ್ತ್ರಸ್ಯ ಗುರುವಾಕ್ಯಸ್ಯ ಸತ್ಯ ಬುದ್ಧ್ಯಾವಧಾರಣಂ, ಅಂದರೆ ಶಾಸ್ತ್ರ ಮತ್ತು ಗುರುಗಳು ಉಪದೇಶಿದ ವೇದಾಂತ ವಾಕ್ಯ ಇದನ್ನು ಸತ್ಯವೆಂಬ ಬುದ್ಧಿಯಿಂದ ನಾವು, ಯಾಕಂದರೆ ಒಬ್ಬರು ಹೇಳಿದ ಕೂಡಲೇ ಅದನ್ನು ನಾವು ಹೆಚ್ಚಾಗಿ ಎಲ್ಲರೂ ನಂಬುವುದಿಲ್ಲ, ಆದರೆ ಜ್ಞಾನಿಯಾದವನು ಆತ ಹೇಳಿದ್ದನ್ನು ನಾವು ಕೇಳಿಕೊಂಡು ನಮ್ಮ ಮನಸ್ಸಿನಲ್ಲಿ ಅದನ್ನು ತಿಳ್ಕೊಳ್ಬೇಕು. ಅವನು ಹೇಳಿದ್ದು ಸರಿಯಾ, ಇದನ್ನು ನಾನು ಜೀವನದಲ್ಲಿ ಅಳವಡಿಸಿಕೊಳ್ಬೋದಾ, ಈ ರೀತಿಯಾಗಿ ತಮ್ಮ ಬುದ್ಧಿಯಿಂದ ಅಂದರೆ ನಮ್ಮ ಮನಸ್ಸಿನಲ್ಲಿ ಅದನ್ನು ಅಳವಡಿಸಿಕೊಂಡು ನಿರ್ಧರಿಸಿಕೊಂಡು ಅದನ್ನು ನಾವು ಜೀವನದಲ್ಲಿ ಅಳವಡಿಸಿದ್ದಾಗ ಆ ಶ್ರದ್ಧೆ ಅಂತ ಹೇಳುವಂಥ ವಿಚಾರಕ್ಕೆ ಅಲ್ಲಿ ಸಾರ್ಥಕತೆ ಅಂತ ಹೇಳುವಂಥದ್ದು ಬರ್ತದೆ. ಅದನ್ನು ಸಜ್ಜನರು ಕೂಡ ಅದನ್ನು ಹೊಗಳಪಟ್ಟಿದ್ದಾರೆ, ಅದನ್ನು ಪ್ರಶಂಸೆಯ ಮಾಡಿದ್ದಾರೆ. ಹಾಗೆ ಮೋಕ್ಷ ಪ್ರಾಪ್ತಿಗೆ ಮತ್ತು ಇದು ಆತ್ಮವಸ್ತುವಿನ ಪ್ರಾಪ್ತಿಗೆ ಇದು ಸಾಧನವಾಗುವುದು. ನಾನು ಆಗಲೇ ಹೇಳಿದೆ, ನಮ್ಮಲ್ಲಿ ಅತೀವವಾದಂಥ ಶ್ರದ್ಧೆ ಇದ್ದರೆ ಜನ್ಮ ಜನ್ಮಾಂತರಗಳಲ್ಲಿ ಅದನ್ನು ನಾವು ಅಳವಡಿಸಿಕೊಂಡು ಸಾಧನೆಯನ್ನು ಮಾಡಿದಾಗ ಮನುಷ್ಯ ಮುಂದೆ ಮೋಕ್ಷವನ್ನು ಪಡೆದುಕೊಳ್ಳಿಕ್ಕೆ ತನ್ಮೂಲಕ ಸಾಧ್ಯವಾಗುವುದು ಅಂತ. ಹಾಗಾದರೆ ಶ್ರದ್ಧೆಯೇ ಮನುಷ್ಯನ ಜೀವನದ ಆಧಾರವಾಗಿದೆ, ಅದು ಅತ್ಯಂತ ಮುಖ್ಯವಾಗಿದೆ. ಆಧಾರವಿಲ್ಲದೆ ಅಧೇಯ ಇರಲು ಸಾಧ್ಯವಿಲ್ಲ. ಅಧೇಯ ಅಂದರೆ ಆಶಯ. ಯಾವುದೇ ಒಂದು ವಸ್ತುವಿಗೆ ಆಧಾರ ಅಂತ ಹೇಳಬೇಕೆ ಅಲ್ಲಿ ಆಶಯ ಅಂತ ಹೇಳುವಂಥದ್ದು ಬೇಕು. ಒಬ್ಬ ಯೋಗ್ಯ ಗುರುಗಳಲ್ಲಿ ವಿದ್ಯಾರ್ಜನೆಯನ್ನು ಮಾಡಬೇಕಾದರೂ ಅಲ್ಲಿ ಆಶ್ರಯದಾತ ಬೇಕು, ನಮ್ಮ ಹಿರಿಯರು ನಮ್ಮನ್ನು ಓದಿಸಬೇಕು. ಹಾಗೆ ಆಶಯ ಅಂತ ಹೇಳುವಂಥದ್ದು, ಒಂದು ನೀರಿಗೆ ಒಂದು ಮಡಿಕೆ ಹೇಗೆ ಆಶಯವೋ ಹಾಗೆ ಆ ನೀರು ಸ್ವಚ್ಛವಾಗಿ ಇರುವುದಕ್ಕೆ ಆ ಸ್ವಚ್ಛವಾದಂತಹ ಪಾತ್ರೆಯೋ ಮಡಿಕೆಯೋ ಕೂಡ ಅದು ಆಶ್ರಯವಾಗಿರುತ್ತದೆ. ಹಾಗಾಗಿ ಇಲ್ಲಿ ನಾವು ಪ್ರತಿಯೊಬ್ಬ ಜೀವನದಲ್ಲಿಯೂ ಕೂಡ ಆತ ಚೆನ್ನಾಗಿ ಇರಬೇಕಾದರೆ, ಆತ ಒಳ್ಳೆಯದಾದಂಥ ವ್ಯಕ್ತಿತ್ವವನ್ನು ಪಡೆದುಕೊಳ್ಬೇಕಾದರೆ ಶುದ್ಧವಾದ ನೀರಿಗೆ ಸ್ವಚ್ಛವಾದ ಪಾತ್ರೆಗಳು ಇದ್ದ ಹಾಗೆ ಆತನ ಜೀವನದಲ್ಲಿ ಆತ ತ್ರಿಕರ್ಣಪೂರ್ವಕವಾಗಿ ಆತ ಸ್ವಚ್ಛತೆಯನ್ನು ಪಡೆದುಕೊಂಡು
ಅಲ್ಲಿ ಆತ ಸಾಧನೆಯನ್ನು ಮಾಡಿದಾಗ ಆತನು ಕೂಡ ಜೀವನದಲ್ಲಿ ಸಾಫಲ್ಯತೆಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ. ಅದು ಆತ ಶ್ರದ್ಧೆಯ ಮೂಲಕ ಎಂಬುದನ್ನು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಹಾಗೆ ಶ್ರದ್ಧೆ ಅನ್ನುವುದು ಜನರ ಸಾಧನೆಗೆ ಮಹಾನ್ ಪ್ರೇರಕ ಶಕ್ತಿಯಾಗಿರುತ್ತದೆ. ಉದಾಹರಣೆಗೆ ವ್ಯಕ್ತಿಯೊಬ್ಬನಿಗೆ ಎತ್ತರದಿಂದ ಜಿಗಿಬೇಕು ಅಂತ, ಈ ಎತ್ತರದ ಸ್ಪರ್ಧೆ ಅಂತ ಹೇಳ್ತದೆ, ಮೇಲಿನಿಂದ ಕೆಳಕ್ಕೆ ಜಿಗಿಯುವಂಥ ಸ್ಪರ್ಧೆ, ಅದನ್ನು ನಾವು ಹೈ ಜಂಪ್ ಅಂತ ಹೇಳ್ತೇವೆ. ಹಾಗಾದರೆ ಆ ಸ್ಪರ್ಧೆಯನ್ನು ಮಾಡಬೇಕಾದ್ರ ಮೊದಲು ಆ ಸ್ಪರ್ಧೆಯಾದವನು ಮೊದಲು ನೋಡಿಕೊಳ್ತಾನೆ, ಈ ನೆಲ ಹೇಗೆ ಗಟ್ಟಿಯಾಗಿದೆಯೋ, ಸಮತಟ್ಟಾಗಿದೆಯೋ, ನಾನೇನಾದರೂ ಎತ್ತರದಿಂದ ಜಿಗಿದ್ರೆ ನನಗೇನು ತೊಂದರೆ ಬರಲಿಕ್ಕಿಲ್ವೋ, ಈ ರೀತಿ. ಯಾಕಂದರೆ ಆಧಾರ ಅಂತ ಹೇಳುವಂಥದ್ದು ಬಹಳ ಮುಖ್ಯವಾಗ್ತದೆ. ಆಧಾರವು ಇದ್ದಾಗ ಮಾತ್ರ, ಭೂಭಾಗವು ಗಟ್ಟಿಯಾಗಿ ಇದ್ದ ಮಾತ್ರ, ಅದು ಪೊಳ್ಳಾಗಿದ್ದರೆ ಅಲ್ಲಿ ಆ ಸ್ಪರ್ಧೆಯನ್ನು ಏರ್ಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಅಂತೆ ಯಾವುದೇ ಕಾರ್ಯ ಮಾಡಬೇಕಾಗಿದ್ದರೂ, ಸಾಧನೆಯನ್ನು ಮಾಡಬೇಕಾಗಿದ್ದರೂ, ಆಧಾರ ಅಂತ ಹೇಳುವಂಥದ್ದು ಗಟ್ಟಿಯಾಗಿರಬೇಕು. ಅದಕ್ಕೆ ಭಗವಂತನಲ್ಲಿ ವಿಶ್ವಾಸವಿಲ್ಲದವನು ಅಂಧಶ್ರದ್ಧೆ ಉಳ್ಳವನಾಗುತ್ತಾನೆ. ಯಾಕಂದರೆ ನಾವು ಶ್ರದ್ಧೆಯ ಬಗ್ಗೆ ಮಾತಾಡ್ತೇವೆ, ಕೆಲವರಿಗೆ ಭಗವಂತನ ಮೇಲೆ ವಿಶ್ವಾಸ ಇರುವುದಿಲ್ಲ, ಅದನ್ನು ನಾವು ಅಂಧಶ್ರದ್ಧೆ ಅಂತ ಹೇಳ್ತೇವೆ. ಆದರೆ ಈ ಶ್ರದ್ಧೆ ಅಂತ ಹೇಳುವಂಥದ್ದು ಮನುಷ್ಯನಿಗೆ ಅದು ಒಳಗಿನಿಂದ ಇರ್ತದೆ, ಕೆಲವರಿಗೆ ಹೊರಗಿನಿಂದ ತೋರಿಸಿದ್ರು ಕೂಡ ಅವರು ಏನಾದರೂ ಜೀವನದಲ್ಲಿ ಸಾಧನೆ ಮಾಡ್ತಿದ್ರೆ ಅವರಿಗೆ ಗೊತ್ತಿಲ್ಲದೆ ಅವರ ಒಳಗೆ ಅದು ಇರಲ್ಪಡುತ್ತದೆ. ಅದನ್ನು ನಾವು ಪ್ರಜ್ವಲನಗೊಳಿಸಬೇಕು, ಅದನ್ನು ನಾವು ಜೀವನದಲ್ಲಿ ಚೆನ್ನಾಗಿ ಉಪಯೋಗ ಮಾಡಿಕೊಳ್ಬೇಕು. ಒಬ್ಬ ವೇದಿಕೆಯಲ್ಲಿ ನಿರರ್ಗಳವಾಗಿ ದೇವರಿಲ್ಲ, ಹೋಮ ಹವನಾದಿಗಳು ಇತ್ಯಾದಿಗಳೆಲ್ಲವೂ ಕೂಡ ಪೊಳ್ಳು ನಂಬಿಕೆ, ಇದಕ್ಕೆ ಆಧಾರ ಇಲ್ಲ, ಈ ರೀತಿಯಾಗಿ ಬಹಳಷ್ಟು ಭಾಷಣವನ್ನು ಮಾಡಿ ಪ್ರೇಕ್ಷಕರಿಂದ ಆತ ಚಪ್ಪಾಳೆಯನ್ನು ಗಿಟ್ಟಿಸಿಕೊಳ್ಬೋದು, ಪ್ರಶಂಸೆಯನ್ನು ಪಡಿಬೋದು. ಹೀಗೆ ಪ್ರಶಂಸೆಯನ್ನು ಪಡೆದಾತ ಮತ್ತೆ ವೇದಿಕೆಯಿಂದ ಕೆಳಕ್ಕೆ ಇಳಿದಂಥ ಸಂದರ್ಭದಲ್ಲಿ ಅವನ ಅಭಿಮಾನಿ ಒಬ್ಬ ಕೇಳ್ತಂತೆ, ಬಹಳ ಚೆನ್ನಾಗಿ ಮಾತನಾಡಿದ್ರಿ, ನನಗಂತೂ ಬಹಳ ಖುಷಿಯಾಯಿತು, ಎಷ್ಟು ಚೆನ್ನಾಗಿ ನೀವು ಇದನ್ನೆಲ್ಲ ಅಭ್ಯಾಸ ಮಾಡಿರಿ ಅಥವಾ ತಿಳ್ಕೊಂಡಿದ್ದೀರಿ, ಇದು ನಿಮಗೆ ಹೇಗೆ ಸಾಧ್ಯ ಅಂತ ಅಲ್ಲಿ ಅವನನ್ನು ಕೇಳಿದಾಗ ಆತ ತನಗೆ ಗೊತ್ತಿಲ್ಲದೆ ಏನು ಮಾಡುವುದು, ಎಲ್ಲ ದೇವರ ದಯ ಅಂತಂತೆ. ಭಾಷಣ ಮಾಡುವಾಗ ದೇವರಿಲ್ಲ ಅಂತ ಹೇಳಿದ, ಆದರೆ ಇಲ್ಲಿ ಪ್ರಾಮಾಣಿಕವಾಗಿ ಅಲ್ಲಿ ದೇವರ ಬಗ್ಗೆ ಒಪ್ಪಿಕೊಳ್ತಾನೆ. ಅಂದರೆ ಶ್ರದ್ಧೆ ಅಂತ ಹೇಳುವಂಥದ್ದು ಬೇರೆ, ಅಂಧಶ್ರದ್ಧೆ ಅಂತ ಹೇಳುವಂಥದ್ದು ಬೇರೆ, ಇದು ಎರಡೂ ಕೂಡ. ಹಾಗಾಗಿ ಮನುಷ್ಯ ಇಲ್ಲಿ ಆಯ್ಕೆ ಮಾಡಿಕೊಳ್ಳುವಂಥದ್ದು ಮುಖ್ಯ. ಆತ ಅಂಧಶ್ರದ್ಧೆಗೆ ಒಳಗಾಗದೆ ತನ್ನ ಕಾರ್ಯ ಸಾಧನೆಯಲ್ಲಿ, ಅದು ಯಾವುದೇ ಕಾರ್ಯ ಇರಲಿ, ಅಲ್ಲಿ ಶ್ರದ್ಧೆಯನ್ನು ಇಟ್ಟು ಮಾಡಬೇಕು ಅಂತ ಹೇಳುವಂಥದ್ದು ಇಲ್ಲಿ ಬಹಳ ಮುಖ್ಯವಾದಂತಹ ವಿಚಾರವಾಗುತ್ತದೆ. ಹಾಗೆ ಹೀಗೇಕೆ ಅಂಧಶ್ರದ್ಧೆ ಮನುಷ್ಯನಿಗೆ ಹುಡ್ತದೆ? ಮನುಷ್ಯನಲ್ಲಿ ಎಲ್ರಿಗೂ ಕೂಡ ಆ ಅಂಧಶ್ರದ್ಧೆ, ಉದಾಸೀನ ಅಂತ ಹೇಳುವಂಥದ್ದು ಬರ್ತದೆ. ಕೆಲವರು ನಾವು ಎಷ್ಟೇ ಶ್ರದ್ಧೆಗಿಟ್ಟು ಕೆಲಸ ಮಾಡಬೇಕು ಹೇಳಿದರೂ ಅಲ್ಲಿ ಲೋಪಗಳು ಕಂಡೇ ಬರ್ತವೆ, ನಾವು ಹೆಚ್ಚಾಗಿ ಅದನ್ನು ಗಮನಿಸ್ತೇವೆ. ಹಾಗಾದರೆ ಇಲ್ಲಿ ನಾವು ತಿಳ್ಕೊಳ್ಬೇಕಾದ್ದು, ಹಾಗಾದರೆ ಯಾಕೆ ಈ ರೀತಿಯಾಗಿ ಅಲ್ಲಿ ಬರ್ತದೆ, ಅದಕ್ಕೆ ಕಾರಣ ಏನು ಎಂಬುದಾದರೆ, ಶರೀರದ ಮೇಲಿನ ಮೋಹ ಮತ್ತು ಆತ್ಮದ ಉಪೇಕ್ಷೆಯಿಂದಲೇ ಅಶ್ರದ್ಧೆಯು ಹುಟ್ಟುತ್ತದೆ. ಮನುಷ್ಯನಿಗೆ ತನ್ನ ದೇಹದ ಮೇಲೆ ಮೋಹ ಹೆಚ್ಚಾಗುವುದು, ತಾನು ತನ್ನ ದೇಹ ಇವೆಲ್ಲವೂ ಕೂಡ ಚೆನ್ನಾಗಿರಬೇಕು ಅಂತ, ಶರೀರ ಅಂತೇಳುವುದೇ ತಾನು ಅಂತ ಮನುಷ್ಯ ತಿಳ್ಕೊಳ್ತಾನೆ. ಹಾಗೆ ಮತ್ತು ಆತ್ಮದ ಬಗ್ಗೆ ಉಪೇಕ್ಷೆ, ಯಾಕಂದರೆ ಈ ಆತ್ಮ ಇರುವುದಕ್ಕೆ ಶರೀರ, ಶರೀರ ಇರುವುದಕ್ಕೆ ಆತ್ಮ, ಇವೆರಡೂ ಕೂಡ ಅವಿನಾಭಾವ ಹಾಗೆ ಒಂದು ನಾಣ್ಯಕ್ಕೆ ಎರಡು ಮುಖಗಳಿದ್ದಾವೆ, ಒಂದನ್ನು ಬಿಟ್ಟು ಒಂದು ಇರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಹೆಚ್ಚಿನವರು ನಾವು ತಿಳ್ಕೊಂಡದ್ದು ಈ ದೇಹವೇ ತಾನು ಅಂತ, ಈ ಆತ್ಮದ ಬಗ್ಗೆ ಜನರಿಗೆ ಹೆಚ್ಚು ಆಲೋಚನೆ ಇಲ್ಲ, ಅದರ ಬಗ್ಗೆ ವಿಚಾರಗಳು ತಿಳ್ಕೊಳ್ಳಿಲ್ಲ. ಹಾಗಾಗಿ ಅಶ್ರದ್ಧೆ ಅಂತ ಹೇಳುವಂಥದ್ದು ಈ ಕಾರಣದಿಂದ ಮನುಷ್ಯನಿಗೆ ಹುಟ್ಟುತ್ತದೆ. ಹಾಗೆ ಮನುಷ್ಯನು ಇಂದ್ರಿಯಗಳ ದಾಸನಾಗುತ್ತಾನೆ, ದುರ್ಗುಣಗಳ ಕಾರಣದಿಂದ ಜೀವನದಲ್ಲಿ ಆತ ರೂಢಿಸಿಕೊಂಡ ಕಾರಣ ಅಲ್ಲಿ ಅಶ್ರದ್ಧೆ ಉಂಟಾಗುತ್ತದೆ. ದುರ್ಗುಣ ಅಂತ ಹೇಳುವಂಥದ್ದು ಮನುಷ್ಯನಲ್ಲಿ ಇರಬಾರದು, ಇದರಿಂದ ಅಶ್ರದ್ಧೆ ಉಂಟಾಗುತ್ತದೆ. ಅದಕ್ಕೆ ವಿರುದ್ಧವಾಗಿ ಸತ್ಯನಿಷ್ಠೆ, ಪಾವಿತ್ರತೆ, ನಿಸ್ವಾರ್ಥ ಬುದ್ಧಿಗಳಿದ್ದರೆ ಜನ ಅವನ ಜೀವನದ ಮೌಲ್ಯದ ಬಗ್ಗೆ ಹೆಚ್ಚು ಆಸಕ್ತರಾಗ್ತಾರೆ, ಆಕರ್ಷಿಸದಾಗ್ತಾರೆ. ಹಾಗಾಗಿ ಅಂತಹ ಶ್ರದ್ಧೆ ನಾವು ರೂಢಿಸಿಕೊಳ್ಳಬೇಕಾಗ್ತದೆ. ಒಬ್ಬ ಈಜು ಕಲೀಲಿಕ್ಕೆ ನಾವು ಹೋಗ್ತೇವೆ, ಅಲ್ಲಿ ಈಜು ಕಲಿಸುವ ಗುರುಗಳ ಬಗ್ಗೆ ಅಲ್ಲಿ ನಂಬಿಕೆ ಅಂತ ಹೇಳುವಂಥದ್ದು ಬೇಕು. ಅವನಲ್ಲಿ ಅಶ್ರದ್ಧೆ ಉಂಟು, ಅವನಲ್ಲಿ ನಂಬಿಕೆ ಇಲ್ಲ ಅಂತಾದರೆ ಯಾರು ಅವನಲ್ಲಿ ಈಜು ಕಲೀಲಿಕ್ಕೆ ಹೋಗುವುದಿಲ್ಲ. ಹಾಗಾಗಿ ಈಜು ಕಲಿಸುವ ಶಿಕ್ಷಕನಿದ್ದ ಹಾಗೆ ನಾವು ವ್ಯಕ್ತಿತ್ವವನ್ನು, ಅಂದರೆ ಪ್ರತಿಯೊಬ್ಬರೂ ಕೂಡ ನಮ್ಮನ್ನು ನಂಬುವಂತಹ ಇರಬೇಕು. ಅದಕ್ಕಾಗಿ ನಾವು ಶ್ರದ್ಧೆಯನ್ನು ರೂಢಿಸಿಕೊಳ್ಬೇಕು. ಗೀತೆಯಲ್ಲಿ ಭಗವಂತನು ಶ್ರದ್ಧೆಯ ಮಹತ್ವವನ್ನು ಅಲ್ಲಿ ವರ್ಣಿಸಿದ್ದಾನೆ. ಹೇಗೆ ಆ 4ನೇ ಅಧ್ಯಾಯದಲ್ಲಿ ಶ್ರದ್ಧೆ ಉಳ್ಳವನಿಗೆ ಜ್ಞಾನಪ್ರಾಪ್ತಿಯಾಗುವುದೆಂದು ಆತ ವಿವರಿಸಿದ್ದಾನೆ. ಅದನ್ನು ಹೇಗೆ ವಿವರಿಸಿದ್ದಾನೆ ಎಂಬುದನ್ನು ನೋಡುವುದಿದ್ದರೆ, ಅಲ್ಲಿ ಭಗವಂತ ಹೇಳ್ತಾನೆ,
ಶ್ರದ್ಧಾವಾಂ ಲಭತೇ ಜ್ಞಾನಂ ತತ್ಪರಃ ಸಂಯತೇಂದ್ರಿಯಃ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿ ಮರಿಷೇಣಾದಿ ಗಚ್ಚತಿ ಅಂತ. ಇದು ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದಂತಹ ವಾಕ್ಯ. ಅಂದರೆ ಜಿತೇಂದ್ರಿಯನಾದವನು, ಅಂದರೆ ಇಂದ್ರಿಯಗಳನ್ನು ಗೆದ್ದವನು, ನಿಗ್ರಹಿಸಿಕೊಂಡವನು, ಕರ್ತವ್ಯಪರನು, ಕರ್ತವ್ಯದಲ್ಲಿ ಆತ ಆಸಕ್ತಿ ಉಳ್ಳವನು, ಶ್ರದ್ಧೆ ಉಳ್ಳವನು ಆದ ಮನುಷ್ಯನಿಗೆ ಜ್ಞಾನ ಅಂತ ಹೇಳುವಂಥದ್ದು ಲಭಿಸುತ್ತದೆ. ಮತ್ತು ಆ ಜ್ಞಾನದಿಂದಲೇ ಉತ್ತಮ ಮಟ್ಟದ ಶಾಂತಿ ಅವನಿಗೆ ಲಭಿಸುತ್ತದೆ. ಶಾಂತಿ ಲಭಿಸಬೇಕಾದರೆ ಇದನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಶ್ರದ್ಧೆ ಇಲ್ಲದವನಿಗೆ, ಸಂಶಯ ವೃತ್ತಿಯವರಿಗೆ ಇಹ ಪರದಲ್ಲಿ ದುಃಖವೇ ಅಲ್ಲಿ ಅನುಭವಿಸಬೇಕಾಗ್ತದೆ. ಭಗವಂತ ಸ್ಪಷ್ಟವಾಗಿ ಹೇಳಿದ್ದಾನೆ, ಮನುಷ್ಯ ಯಾವಾಗಲೂ ಜೀವನದಲ್ಲಿ ಸಂಶಯವನ್ನು ಪಡಬಾರದು. ನೋಡಿ, ಈ ವಿಷಯ ಬಂದಾಗ ಬಹಳಷ್ಟು ಬಹಳಷ್ಟು ಮಾತನಾಡಬಹುದು. ಯಾಕಂದರೆ ಈ ಪ್ರಪಂಚದಲ್ಲಿ 100 to 99 ಜನರು ಕೂಡ ಇಂದು ಸಂಶಯದಿಂದಲೇ ಜೀವನವನ್ನು ಕಳ್ಕೊಳ್ಳುವಂಥದ್ದು. ಒಂದು ಚಿಕ್ಕ ಉದಾಹರಣೆ ಹೇಳುವುದಿದ್ರೆ, ಒಬ್ಬ ಶ್ರೀಮಂತ ಜಮೀನ್ದಾರನಿದ್ದ. ಆತ ಮರಣಾನಂತರ ಆತನ ಮಕ್ಕಳೆಲ್ಲರೂ ಬಂದು ಆತನ ಅಂತ್ಯ ಸಂಸ್ಕಾರವನ್ನು ಮಾಡಿದಂತಹ ಸಂದರ್ಭದಲ್ಲಿ ಮತ್ತೆ ಆ ಆಸ್ತಿಯ ಬಗ್ಗೆ ಅಲ್ಲಿ ವಿವಾದ ಉಂಟಾಗ್ತದೆ. ನಮಗೆಷ್ಟು ಪಾಲು ಬೇಕು, ನಮಗೆಷ್ಟು ಪಾಲು ಅಂತ. 6-7 ಮಕ್ಕಳಿದ್ರು, ಆದರೆ ಯಾರಲ್ಲೂ ನಂಬಿಕೆ ಇಲ್ಲ, ಸಂಶಯ. ಹೆತ್ತ ತಾಯಿ ಮೇಲೂ ಸಂಶಯ ಇಲ್ಲ, ಆ ಮಗನಿಗೆ ಕೊಡ್ತಾನೋ ಈ ಮಗಳಿಗೆ ಕೊಡ್ತಾನೋ ಅಂತ. ಹಾಗಾಗಿ ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಇಲ್ಲದೆ ಪ್ರಕರಣವನ್ನು ನ್ಯಾಯಾಲಯಕ್ಕೆ ಕೊಂಡು ಹೋಗ್ತಾರೆ. ನ್ಯಾಯಾಲಯಕ್ಕೆ ಕೊಂಡೋದ್ರೂ ಅವರಿಗೆ ಸಂಶಯ, ಯಾಕಂದರೆ ಎಲ್ಲ ನ್ಯಾಯಾಧೀಶರು ಅದನ್ನು ಸರಿಯಾಗಿ ತೀರ್ಪು ಕೊಡ್ತಾರೆ ಇಲ್ವೋ ಅಂತ. ಅದಕ್ಕೆ ಪ್ರತಿಯೊಬ್ಬರೂ ಕೂಡ ತಮ್ಮ ಪರವಾಗಿ ತೀರ್ಪು ಬರಬೇಕು ಅಂತೇಳಿ ಪ್ರತ್ಯೇಕವಾದಂಥ ನ್ಯಾಯವಾದಿಯನ್ನು ನೇಮಿಸಿಕೊಳ್ಳುವಂಥದ್ದು, ಯಥೇಚ್ಛವಾಗಿ ಹಣವನ್ನು ಕೊಟ್ಟುಕೊಳ್ಳುವುದು. ಇಲ್ಲೂ ಸಂಶಯ, ಅವನು ಇನ್ನೊಬ್ಬನಿಂದ ಹಣ ಪಡೆದುಕೊಂಡು ನಮಗೆ ಅನ್ಯಾಯ ಮಾಡಿದರೆ, ಈ ರೀತಿಯಾದಂಥ ಸಂಶಯ ಅಂತ ಹೇಳುವುದು ಅಲ್ಲಿ ಉಳಿತದೆ. ಇಲ್ಲಿ ವಕೀಲನಾದರೂ ಕೂಡ ಅಲ್ಲಿ ನ್ಯಾಯಾಧೀಶರು ಸರಿಯಾಗಿ ತೀರ್ಪು ಕೊಡುವುದಿಲ್ಲ, ಅವನು ಹೆಚ್ಚು ಕೊಟ್ಟರೆ ಈ ರೀತಿಯಾದಂಥ ಗೊಂದಲ ಸಂಶಯಗಳು ಮನುಷ್ಯನಲ್ಲಿ ಅಲ್ಲಿ ಉಳ್ಳದ್ದು. ವೈದ್ಯರಲ್ಲಿ ಹೋಗಲಿ, ಅಲ್ಲೂ ಅವರ ಬಗ್ಗೆ ಸಂಶಯ, ಸರಿಯಾಗಿ ನಮ್ಮನ್ನು ನೋಡಿಕೊಳ್ತಾರೆ ಇಲ್ವೋ, ಈ ರೀತಿಯ ಸಂಶಯ. ಹಾಗೆ ವೈದ್ಯಕೀಯ ಸಲಹೆ ಚೀಟಿಯನ್ನು ಪಡೆದುಕೊಂಡು ಹೋಗಿ ನಾವು ಅಂಗಡಿಗೆ ಹೋದರೂ ಕೂಡ ಅವರು ಸರಿಯಾಗಿ ಔಷಧಿಯನ್ನು ಕೊಟ್ಟಿದ್ದಾರೋ ಇಲ್ಲವೋ ಎಂಬಂಥ ಸಂಶಯ. ಈ ರೀತಿಯಾದಂಥ ಪ್ರತಿಯೊಂದು ವಿಚಾರದಲ್ಲೂ ನಾವು ಸಂಶಯವನ್ನು ಪಡುವಂಥದ್ದು. ನಾವು ವಿಶ್ವವಿದ್ಯಾನಿಲಯಕ್ಕೆ ಹೋಗಿ ಬಹಳಷ್ಟು ಪಾಠ ಪ್ರವಚನಗಳನ್ನು ಕೇಳ್ತೇವೆ, ಕಲಿತೇವೆ, ಕಲಿತಂಥದಕ್ಕೆ ಬೇಕಾದಂತಹ ನಾವು ಪ್ರಮಾಣ ಪತ್ರವನ್ನು ಪಡ್ಕೊಳ್ತೇವೆ, ಆದರೆ ಉದ್ಯೋಗ ನನಗೆ ಸರಿಯಾಗಿ ಸಿಗುತ್ತದೋ ಇಲ್ಲವೋ ಅಂತ ಹೇಳುವಂಥ ಸಂಶಯ. ಈ ರೀತಿ ಸಂಶಯದ ಗೂಡಾಗಿರ್ತದೆ. ಹಾಗೆ 4 ವರ್ಣದಲ್ಲಿ ಬ್ರಾಹ್ಮಣನಿರಲಿ, ಕ್ಷತ್ರಿಯ, ವೈಶ್ಯ, ಶೂದ್ರ ಇವರೆಲ್ಲರೂ ಕೂಡ ಮಾಡುವಂಥ ಉದ್ಯೋಗವು ಕೂಡ ಪ್ರತಿಯೊಬ್ಬರಿಗೂ ಕೂಡ ಪ್ರಾಮಾಣಿಕವಾಗಿ ಇಲ್ಲದೆ ಸಂಶಯದ ಗೂಡಾಗಿ ಅದು ಬಿಟ್ಟಿದೆ. ಹಾಗಾಗಿ ವಿದ್ಯಾರ್ಥಿಗಳಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ ಇಂದು ಜೀವನದಲ್ಲಿ ಸಂಶಯವನ್ನು ಪಡೆದು ಕಾಣುತ್ತದೆ. ಅದಕ್ಕಾಗಿ ಭಗವಂತ ಹೇಳುವಂಥದ್ದು, ನಾವು ಜೀವನದಲ್ಲಿ ಜಿತೇಂದ್ರಿಯನಾಗಿಯೂ ಕರ್ತವ್ಯಪರನಾಗಿಯೂ ಶ್ರದ್ಧೆ ಉಳ್ಳವನಾಗಿ ಇದ್ದಾಗ ನಮ್ಮ ಮನಸ್ಸಿಗೆ ಶಾಂತಿ ಬರ್ತದೆ. ಅದಕ್ಕಾಗಿ ಈ ತತ್ವವನ್ನು ನಾವು ಅಳವಡಿಸಿಕೊಂಡಾಗ, ಶ್ರದ್ಧೆಯನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡಾಗ ನಮಗೆ ಶ್ರೇಷ್ಠತೆಯನ್ನು ತನ್ಮೂಲಕ ಪಡೆದುಕೊಳ್ಳಿಕ್ಕೆ ಸಾಧ್ಯ ಉಂಟು. ಒಟ್ಟಿನಲ್ಲಿ ಮನುಷ್ಯನಲ್ಲಿ ಶ್ರದ್ಧೆ ಅಂತ ಹೇಳುವಂಥದ್ದು ಇಲ್ಲ. ಬ್ರಾಹ್ಮಣ, ವ್ಯಾಪಾರಿ, ವೈದ್ಯ, ವಕೀಲ, ಕೂಲಿಕಾರ, ಹೀಗೆ ಯಾವುದೇ ಉದ್ಯೋಗದಲ್ಲಿ ಇದ್ದವನಿಗೆ ಇಂದು ಪರಸ್ಪರ ಸಂಶಯ. ನಾವು ಬ್ರಾಹ್ಮಣರಲ್ಲೇ ಹೋಗಲಿ, ಅಲ್ಲಿ ಅವನು ಸರಿಯಾಗಿ ನಮ್ಮ ಹೋಮ ಹವನಾದಿಗಳನ್ನು ಮಾಡ್ತಾನೆ ಇಲ್ವೋ, ನಮ್ಮ ಬಗ್ಗೆ ದೇವರಲ್ಲಿ ಕೇಳಿಕೊಳ್ತಾನೆ ಇಲ್ವೋ, ಈ ರೀತಿಯಾಗಿ ಸಂಶಯ. ಹಾಗಾಗಿ ಮತ್ತೊಬ್ಬರಲ್ಲಿ ಹೋಗಿ ಕೇಳುವುದು, ನಾನು ಅಲ್ಲಿ ಬ್ರಾಹ್ಮಣರಲ್ಲಿ ಹೋಗಿ ನಾನು ಇಂಥ ಪೂಜೆ ಪುನಸ್ಕಾರ ಎಲ್ಲ ಮಾಡಿದೆ, ಅದು ಸರಿಯಾಗಿ ಆಗಿದೆ ಇಲ್ವೋ ಅಂತೇಳಿ ಮತ್ತೊಬ್ಬನಲ್ಲಿ ಹೋಗಿ ಕೇಳುವಂಥದ್ದು. ಯಾಕೆ ಈ ವೃತ್ತಿ ಬರ್ತದೆ ಅಲ್ಲಿ? ಆ ಸಂಶಯ ವೃತ್ತಿ ಅಂತ ಹೇಳುವುದು ಅಲ್ಲಿ ಇದ್ದಾಗ ಇದಕ್ಕೆಲ್ಲದಕ್ಕೂ ಕಾರಣ. ಹಾಗೆ ವ್ಯಾಪಾರಿ, ವ್ಯಾಪಾರ ಧರ್ಮ ಅಂದರೆ ಏನು? ವ್ಯಾಪಾರಿಯಾದವನು ಯಾವುದೇ ವಸ್ತುವಾಗಲಿ, ಅದು ಬೆಳೆಯುವಂಥ ಸಂದರ್ಭ ಇರಲಿ, ಬೆಳೆಯದೇ ಇರುವಂಥ ಸಂದರ್ಭ ಇರಲಿ, ಅದನ್ನೆಲ್ಲವನ್ನೂ ಕೂಡ ತಾನು ಕಾಪಿಟ್ಟುಕೊಂಡು ಎಲ್ಲ ಕಾಲದಲ್ಲೂ ಕೂಡ ಅಲ್ಲಿ ಗ್ರಾಹಕರಿಗೆ ತಲುಪಿಸಬೇಕು. ಮಾತ್ರವಲ್ಲ, ಈಗ ಲಭ್ಯ ಇಲ್ಲ ಅಂತ ಹೇಳಿ ಅದಕ್ಕೆ ಹೆಚ್ಚಿನದಾದಂತಹ ಬೆಲೆಯನ್ನು ಏರಿಸುವಂಥದ್ದು ವ್ಯಾಪಾರಿಯ ಲಕ್ಷಣ ಅಲ್ಲ. ಹಾಗೆ ಮಾಡಿದಾಗ ವ್ಯಾಪಾರಿ ಕೊಡುವಂತಹ ಆ ವಸ್ತುಗಳಲ್ಲಿ ಜನರಿಗೆ ಸಂಶಯ ಅಂತ ಹೇಳುವಂಥದ್ದು ಬರ್ತದೆ. ಹಾಗೆ ವೈದ್ಯನ ಮೇಲೆ, ವಕೀಲರ ಮೇಲೆ ಈ ರೀತಿಯಾಗಿ ಜನರು ಸಂಶಯವನ್ನು ಇಂದು ಪಡುವಂಥದ್ದು ನಾವು ಎಲ್ಲೆಲ್ಲೂ ಕಾಣ್ತಾ ಇದ್ದೇವೆ. ಹಾಗಾಗಿ ಅಶ್ರದ್ಧೆಯಿಂದ ನಾಳೆ ನನ್ನ ಗತಿ ಏನು? ಈ ಸಂಶಯದಿಂದ ಜನರಿಗೆ ಬರ್ತದೆ, ನಾಳಿನ ಜೀವನದಲ್ಲಿ ಭದ್ರತೆ ಅಂತ ಹೇಳುವಂಥದ್ದು ಅವನಿಗೆ ಕಾಣುವುದಿಲ್ಲ. ಹಾಗೆ
ನಾಳೆಯ ಭದ್ರತೆಯ ಚಿಂತೆ. ಹಾಗೆ ಕಪ್ಪು ಬಿಳುಪಿನ ವಿಚಾರವನ್ನು ಮಾಡದೆ ಅಲ್ಲಿ ಧನ ಸಂಗ್ರಹವನ್ನು ಮಾಡುವಂಥದ್ದು. ನಾಳೆ ನನಗೆ ಬೇಕು, ನನ್ನ ಮಕ್ಕಳಿಗೆ ಬೇಕು, ಹಾಗಾಗಿ ನಾನು ಮಾಡುವಂಥ ಸಂಪಾದನೆಯ ಮಾರ್ಗ ಅದು ನ್ಯಾಯಯುತವೋ ಧರ್ಮಯುತವೋ ಅಧರ್ಮವೋ ಎಂಬುದನ್ನು ಚಿಂತೆ ಮಾಡುವುದಿಲ್ಲ. ಒಟ್ಟಾರೆಯಾಗಿ ಧನ ಸಂಪಾದನೆ ಮಾಡಬೇಕು, ನಾಳಿನಾಗೆ ನಾನು ಸಂಗ್ರಹ ಮಾಡಿಕೊಳ್ಳಬೇಕು, ಅದು ನನಗೆ ಉಳಿತದು ಎಂಬುದಾತನಿಗೆ ಜ್ಞಾನ ಅಂತ ಹೇಳುವಂಥದ್ದು ಇರುವುದಿಲ್ಲ. ಆದರೂ ಈ ರೀತಿಯಾಗಿ ಜನರು ಧನ ಸಂಪಾದನೆಯನ್ನು ಮಾಡುವಂಥದ್ದು ನಾವು ಕಾಣ್ತೇವೆ. ಅದಕ್ಕಾಗಿ ಸುಳ್ಳು ಹೇಳುವುದು ಮತ್ತು ಟಕ್ಕತನವನ್ನು ಮಾಡುವುದು ಪರ್ಯಾಯವಾಗಿ ಪಾಪ ಸಂಗ್ರಹಿಸುತ್ತಾನೆ. ಈ ಪಾಪದಿಂದ ಮುಂದೆ ಆತ ರೌರವ ನರಕವನ್ನು ತಲುಪುವಂಥದ್ದು ನಾವು ಪುರಾಣಗಳಲ್ಲಿ ಕೇಳ್ತೇವೆ. ಅದಕ್ಕಾಗಿ ಅನೇಕ ನಾವು ವಿಚಾರಗಳನ್ನು ಕಾಣ್ತೇವೆ. ಹಾಗಾದರೆ ಶ್ರದ್ಧೆಯ ಬಗ್ಗೆ ನಾನು ಇಷ್ಟೆಲ್ಲ ಮಾತನಾಡಿದೆ. ಹಾಗೆ ಶ್ರದ್ಧೆ ಅಂತ ಹೇಳುವಂಥದ್ದಕ್ಕೆ ಒಂದು ಸ್ಪಷ್ಟವಾದ ಉದಾಹರಣೆ ಹೇಗಂದರೆ ಅದು ಯಾವ ರೀತಿಯಾಗಿ ಮನುಷ್ಯನಲ್ಲಿ ಇರಬೇಕು ಅಂತ ಹೇಳುವುದಕ್ಕೆ ಹಿಂದೆ 300 ವರ್ಷಗಳ ಹಿಂದೆ ಪಂಡಿತ ವಾಚಸ್ಪತಿ ಮಿಶ್ರ ಅಂತ ಹೇಳುವ ಒಬ್ಬ ಪಂಡಿತರು ಇದ್ದರು. ಅವರು ಭಗವಾನ್ ಶ್ರೀ ಶಂಕರಾಚಾರ್ಯರ ಬರೆದ ಭಾಷ್ಯಕ್ಕೆ ಟೀಕೆಯನ್ನು ಬರೀತಿದ್ರು. ಇದು ಎಷ್ಟು ಸುಮಾರು 10-12 ವರ್ಷಗಳ ಕಾಲ ನಿರಂತರವಾಗಿ ಟೀಕೆಯನ್ನು ಬರೆದು ಮುಗಿಸಿದರು. ಹೀಗೆ ಬರೆದು ಮುಗಿಸಿದ ಮೇಲೆ ಒಂದು ದಿನ ಅವರು ತಮ್ಮ ಮನೆಯ ಅಂಗಳದಲ್ಲಿ ಕುಳಿತು ನಿರಾಳವಾಗಿ, ಯಾಕಂದರೆ ಒಂದು ಹಿಡಿದಂತಹ ಕಾರ್ಯ ಅಂತೇಳುವಂಥದ್ದು ಅಲ್ಲಿ ಮುಗಿಯಿತು, ಸುಲಲಿತವಾಗಿ ನಡೆಯಿತು, ಆ ಒಂದು ತೃಪ್ತಿಯ ಭಾವನೆಯಲ್ಲಿ ಅವರು ಮನೆಯ ಅಂಗಳದಲ್ಲಿ ಕುಳಿತಿರುವಂಥ ಸಂದರ್ಭದಲ್ಲಿ ಮನೆ ಒಳಗಿಂದ ಒಬ್ಬಾಕೆ ಸಂಜೆಯ ಹೊತ್ತಿನಲ್ಲಿ ದೀಪ ಹಚ್ಚಿ ತಂದು ಅಂಗಳದಲ್ಲಿ ಇಡ್ತಾರಂತೆ. ಇದನ್ನು ಗಮನಿಸ್ತಾರೆ. ಗಮನಿಸಿದಂಥ ಅವರು ಅವಳನ್ನು ನೋಡ್ತಾರೆ. ಹಾಗಾದರೆ ಯಾರು ಇವಳು? ನನ್ನ ಮನೆಯ ಒಳಗಿಂದ ಇಲ್ಲಿ ಬಂದಿದ್ದಾಳೆ, ಯಾರಿರ್ಬೋದು ಎಂಬ ಅಚ್ಚರಿಯೊಂದಿಗೆ ಅಲ್ಲಿ ಪ್ರಶ್ನೆ ಮಾಡ್ತಾರೆ, ಯಾರು ನೀನು ಅಂತ. ಆಗ ಇವರು ಕೇಳಿದ ಪ್ರಶ್ನೆಗೆ ಆಕೆ ಒಂದು ರೀತಿ ಕಕ್ಕಬಿಕ್ಕಿಯಾಗಿ ದುಃಖದಿಂದ ರೋದನ ಮಾಡ್ತಾಳಂತೆ, ಕಣ್ಣಿನಲ್ಲಿ ಅಶ್ರು ಬಿಂದು ಬರ್ತದೆ. ಆಗ ಅವರು ಹೇಳ್ತಾಳೆ, ನಿಮಗೆ ನನ್ನ ಗುರುತಾಗಲಿಲ್ವೇ? ನಾನು ನಿನ್ನ ಕೈ ಹಿಡಿದಂಥ ನಿಮ್ಮ ಧರ್ಮ ಪತ್ನಿಯಾಗಿದ್ದೇನೆ, ಹಾಗಾದರೆ ನನ್ನ ಗುರುತೇ ಹಿಡಿಯಲಿಲ್ಲ ಅಂದರೆ. ಅಂದರೆ ಯಾಕೆ ಈ ರೀತಿಯಾಗಿ ಅವರು ಕೇಳಿದ್ರು ಅಂದರೆ, ಆ ಶಂಕರರ ಭಾಷ್ಯದ ಮೇಲೆ ಟೀಕೆಯನ್ನು ಬರೆಯುತ್ತಿರುವಂಥ ಸಂದರ್ಭದಲ್ಲಿ ಅವರು ಅದರಲ್ಲೇ ತಲ್ಲಿನನಾಗಿದ್ದರು. ಅಂದರೆ ಈ ಶ್ರದ್ಧೆ ಅಂತೇಳುವಂಥದ್ದು ಮನುಷ್ಯನಿಗೆ ಎಷ್ಟು ಬೇಕು ಅಂದರೆ, ಜೀವನದಲ್ಲಿ ಏನನ್ನಾದರೂ ಅತ್ಯಮೋಘವಾದಂಥ ಸಾಧನೆಯನ್ನು ಮಾಡಬೇಕಾದರೆ ಅವನಲ್ಲಿ ಇವರಲ್ಲಿ ಇದ್ದಂಥ ಶ್ರದ್ಧೆ ಇದ್ದಾಗ ಸಾಧ್ಯ. ತನ್ನ ಹೆಂಡತಿಯ ಕಾರ್ಯಗಳನ್ನು ಅವರು ಗಮನಿಸಲೇ ಇಲ್ಲ, ಆ ಕಾರಣದಿಂದ ಆಕೆಯನ್ನು ಗುರುತಿಸಲಿಕ್ಕೆ ಅವರಿಗೆ ಸಾಧ್ಯವಾಗಲಿಲ್ಲ. ಆ ಸಮಯದಲ್ಲಿ ಬಾಲ್ಯ ವಿವಾಹ ಅಂತೇಳುವಂಥದ್ದು ಪದ್ಧತಿಯಲ್ಲಿತ್ತು. ಬಾಲ್ಯದಲ್ಲಿದ್ದಂಥ ಒಂದು ಕನ್ಯೆಯನ್ನು ತಂದು ವಿವಾಹವಾಗಿದ್ದರು. ಆಕೆ ಎತ್ತರವಾಗಿ ಬೆಳೆದದ್ದು ಇವರಿಗೆ ಗಮನಕ್ಕೆ ಇರಲಿಲ್ಲ. ಆಕೆಯು ದಿನನಿತ್ಯ ಇವರ ಸೇವೆಯನ್ನು ಮಾಡಿದರೂ ಗಮನಕ್ಕೆ ಹೋಗುತ್ತಿರಲಿಲ್ಲ. ಅಂತಹ ಶ್ರದ್ಧೆ ಅವರ ಬರವಣಿಗೆ ಮೇಲಿದ್ದಿತ್ತು. ಹಾಗಾಗಿ ಈ ಪ್ರಶ್ನೆಯನ್ನು ಕೇಳಿದರು. ಆಮೇಲೆ ಸಮಾಧಾನಕ್ಕೆ ಅವಳನ್ನು ಕರೆದು ಹೇಳ್ತಾರೆ, ನಿನ್ನನ್ನು ನಾನು ಗುರುತು ಹಿಡಿಲಿಕ್ಕೆ ಆಗದಿದ್ದರೂ ಕೂಡ ಮುಂದೆ ಈ ಪ್ರಪಂಚದ ಜನ ನಿನ್ನನ್ನು ಶಾಶ್ವತವಾಗಿ ಗುರುತಿಸುವಂತಾಗಬೇಕು. ಯಾಕಂದರೆ ನನ್ನ ಈ ಭಾಷ್ಯ ಬರೆಯುವ ಈ 12 ವರ್ಷಗಳ ಕಾಲ ನನಗೆ ಸಹಾಯಕಳಾಗಿ ನೀನು ನನ್ನ ಸೇವೆಯನ್ನು ನಿಸ್ವಾರ್ಥದಿಂದ ಮಾಡಿದ ಕಾರಣ ನಿನ್ನ ಹೆಸರು ಅಂತೇಳುವಂಥದ್ದು ಜನರು ಮುಂದೆಯೂ ಗುರುತಿಸಿಕೊಳ್ಳ ಆಗಬೇಕು ಎಂಬುದಾಗಿ ಅವರು ಅಲ್ಲಿ ತಾವು ಬರೆದಂತಹ ಆ ಟೀಕೆಗೆ ಅವರು ಹೆಸರು ಇಡ್ತಾರೆ. ಏನು ಬಾಮತಿ ಟೀಕಾ ಅಂತ ಹೇಳಿ ಆ ಪುಸ್ತಕಕ್ಕೆ ಹೆಸರಿಡುವುದರಿಂದ ಇಲ್ಲಿ ಬರೆದಂತಹ ಅವರ ಹೆಸರು ಹಾಗೂ ಸಹಾಯಕಳಾಗಿದ್ದಂತಹ ಸಹಧರ್ಮಿಣಿಯಾಗಿದ್ದಂತಹ ಪತ್ನಿಯ ಹೆಸರು ಅಲ್ಲಿ ಚಿರಸ್ಥಾಯಿಯಾಗಿ ಉಳಿಲಿಕ್ಕೆ ಅಲ್ಲಿ ಕಾರಣವಾಯಿತು. ಹಾಗಾದರೆ ಇದು ಒಂದು ಘಟನೆ ಸಾಕು. ಮನುಷ್ಯ ಜೀವನದಲ್ಲಿ ಏನನ್ನಾದರೂ ಸಾಧನೆಯನ್ನು ಮಾಡಬೇಕು ಅಂತಿದ್ದರೆ ಇಂತಹ ಒಂದು ಶ್ರದ್ಧೆಯನ್ನು ಆತ ಅಳವಡಿಸಿಕೊಂಡಾಗ ಪ್ರತಿಯೊಬ್ಬನೂ ಕೂಡ ವಿಶೇಷವಾದಂಥ ಸಾಧನೆಯನ್ನು ಮಾಡಲಿಕ್ಕೆ ಅಲ್ಲಿ ಸಾಧ್ಯವಾಗುತ್ತದೆ. ಹಾಗೆ ಫಿಲಾಸಫಿ ಈ ಟೀಕಾ ಬರೆದಂತಹ ಅವರು ಅತ್ಯಂತ ವಿಶೇಷವಾದಂತಹ ಫಿಲಾಸಫಿ ಅಂತ ಹೇಳಿ ಅಲ್ಲಿ ಪ್ರಶಂಸೆಗೆ ಒಳಪಡುತ್ತದೆ. ಇಲ್ಲಿ ನಾವು ತಿಳ್ಕೊಳ್ಳಬೇಕಾದ್ದು ಇಷ್ಟೇ, ಆಧ್ಯಾತ್ಮಿಕ ಲೌಕಿಕ ಇವು ಒಂದೇ ನಾಣ್ಯದ ಎರಡು ಮುಖಗಳು. ಈ ಲೌಕಿಕ ಜೀವನವಾಗಲಿ ಆಧ್ಯಾತ್ಮಿಕ ಜೀವನವಾಗಲಿ, ಕೇವಲ ನಾವು ಲೌಕಿಕ ಜೀವನವನ್ನೇ ನಾವು ಅಳವಡಿಸಿಕೊಂಡ್ರೆ ಮುಂದಿನ ಜನ್ಮ ಅಂತೇಳುವಂಥದ್ದು ಊಹಿಸಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಘೋರವಾಗಿರ್ತದೆ. ಹಾಗಾಗಿ ಕೇವಲ ಆಧ್ಯಾತ್ಮಿಕ ಜಪವನ್ನೇ ಮಾಡ್ತೇನಂತೇಳಿ ಹೊಟ್ಟೆ ಕೇಳುವುದಿಲ್ಲ, ಹಸಿವಾಗ್ತದೆ. ಹಾಗಾಗಿ ಅದನ್ನು ಮಾಡಲಿಕ್ಕೂ ಕೂಡ ನಾವು ಲೌಕಿಕ ಮತ್ತು ಆಧ್ಯಾತ್ಮಿಕ ಈ ಎರಡನ್ನೂ ಕೂಡ ಒಂದು ಏನು ಗಾಡಿಯ ಎರಡು ಚಕ್ರದಂತೆ ಮುನ್ನಡೆಸಿಕೊಂಡು ಹೋಗಬೇಕು. ಇದು
ನಮಗೆ ಮಾರ್ಗದರ್ಶಕರು ಹಾಕಿಕೊಟ್ಟಂತಹ ನಿಯಮ, ಹಾಗಾಗಿ ಅದಕ್ಕೆ ಅಡಿಪಾಯವಾಗಿದೆ. ಹಾಗೆ ವ್ಯವಹಾರವು ಅದರ ಮೇಲೆ ನಿಂತ ಕಟ್ಟಡವಾಗಿದೆ. ಈ ವ್ಯವಹಾರ ಅಂತ ಹೇಳುವಂಥದ್ದು ಇದರ ಮೇಲೆ ಆಧ್ಯಾತ್ಮಿಕ ಜೀವನದ ಮೇಲೆ ನಿಂತಹ ಕಟ್ಟಡವಾಗಿದೆ. ಅದನ್ನೇ ನಮ್ಮ ಮಾರ್ಗದರ್ಶಕರು ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಹೇಳಿರುವಂಥದ್ದು. ಏನು ಧರ್ಮ ಅರ್ಥ ಕಾಮ ಮೋಕ್ಷ? ನಾವು ಮೊದಲು ಧರ್ಮವನ್ನು ಆಚರಿಸಬೇಕು. ಏನಾದರೂ ಸಂಪಾದನೆ ಮಾಡುವುದಿದ್ದರೆ ಧರ್ಮದಿಂದಲೇ ಅದನ್ನು ನಾವು ಅಧ್ಯಯನ ಮಾಡಬೇಕು. ಹಾಗಾಗಿ ಧರ್ಮ ಅರ್ಥ ಕಾಮ ಮೋಕ್ಷದಿಂದ ನಾವು ಸಂಪಾದಿಸಿ ಅಲ್ಲಿ ಶ್ರೇಷ್ಠತೆಯನ್ನು ಪಡೆಯಬೇಕು. ಹಾಗಾಗಿ ಭಗವಂತನಲ್ಲಿರುವ ದೃಢಶ್ರದ್ಧೆಯು ಆತ್ಮಶ್ರದ್ಧೆಗೂ ಸತ್ಕರ್ಮದಿಂದಲೇ ಶ್ರೇಯಸ್ಸು, ಸತ್ಕರ್ಮದಿಂದಲೇ ಯಶಸ್ಸು, ಸತ್ಕರ್ಮದಿಂದಲೇ ವಿಜಯ ಎಲ್ಲದಕ್ಕೂ ಕಾರಣವಾಗುವುದು. ಹಾಗಾಗಿ ಶ್ರದ್ಧೆಯ ಮಹಿಮೆಯನ್ನು ಆಧ್ಯಾತ್ಮಿಕವಾದಿಯು ಅಲ್ಲಿ ಕೊಂಡಾಡುತ್ತಾನೆ, ವಿಜ್ಞಾನಿಯೂ ಕೂಡ ಅಲ್ಲಿ ಕೊಂಡಾಡುತ್ತಾನೆ. ಹಾಗಾದರೆ ಆಧ್ಯಾತ್ಮಿಕವಾಗಿಯೂ ಶ್ರದ್ಧೆಯನ್ನು ಕೊಂಡಾಡ್ತಾರೆ, ವಿಜ್ಞಾನಿಗಳು ಕೂಡ ಶ್ರದ್ಧೆಯನ್ನು ಕೊಂಡಾಡ್ತಾರೆ. ಯಾಕಂದರೆ ವಿಜ್ಞಾನಿಗಳು ಸಾಧನೆ ಮಾಡಿದ್ದೆ ಅವರಲ್ಲಿರುವಂಥ ಶ್ರದ್ಧೆಯಿಂದ. ಹಾಗಾಗಿ ಶ್ರದ್ಧೆಯು ಭಯಕ್ಕೆ ಕಾರಣವಾಗುತ್ತದೆ. ಯಾಕೆ ಭಯಕ್ಕೆ ಕಾರಣವಾಗುತ್ತದೆ? ಒಬ್ಬನಿಗೆ ಎತ್ತರವಾದಂಥ ಹಲಿಗೆಯನ್ನು ಅಲ್ಲಿ ಏರಬೇಕು ಅಂತ ಇದ್ದರೆ ಅವನಿಗೆ ಮೇಲಿನಿಂದ ನೋಡಿದಾಗ ಕೆಳಕ್ಕೆ ನೋಡುವಾಗ ಭಯ ಉಂಟಾಗ್ತದೆ. ಹಾಗಾದರೆ ಆ ಭಯ ಅಂತ ಹೇಳುವಂಥದ್ದು ಅವನಿಗೆ ಯಾಕೆ ಬರ್ತದೆ? ನಾನು ಕೆಳಗೆ ಬೀಳಬಾರದೆಂಬಂಥ ಶ್ರದ್ಧೆಗಿಂತ. ಆದ್ದರಿಂದ ಶ್ರದ್ಧೆಯು ಭಯಕ್ಕೂ ಕಾರಣವಾಗುತ್ತದೆ. ಹಾಗೆ ಮನುಷ್ಯನಾದವನಿಗೆ ಪುನರ್ಜನ್ಮ ಒಂದು ಉಂಟು ಅಂತಾದರೆ ಮುಂದೆಯೂ ತನ್ನ ಉತ್ತಮ ಜನ್ಮವನ್ನು ಪಡೆಯಬೇಕು ಅಂತ ಆತ ಇಚ್ಛೆಯನ್ನು ಪಟ್ಟರು, ಮೋಕ್ಷವನ್ನು ಪಡೆಯಬೇಕು ಅಂತ ಆತ ಇಚ್ಛಿಸಿದನಾದರೆ ಎಲ್ಲರಲ್ಲೂ ಆಸೆ ಎಂಬುದು ಉಂಟು ಅಂತೇಳುವಂಥದ್ದು ಎಲ್ರಿಗೂ ಗೊತ್ತುಂಟು. ನಾನು ಮೋಕ್ಷವನ್ನು ಪಡೆಯಬೇಕು ಅಂತ ಅದು ಸಕಾರಗೊಳ್ಳಬೇಕಾದರೆ ಪರಮಾತ್ಮನಲ್ಲಿ ನಾವು ಮೊದಲು ಶ್ರದ್ಧೆ ಇಡಬೇಕು. ಯಾಕಂದರೆ ನಾನು ಕೊನೆಯದಾಗಿ ಹೇಳುವಂಥದ್ದು, ನಾವು ನಮ್ಮ ಲೌಕಿಕ ಜೀವನದಲ್ಲಿ ಎಷ್ಟು ಶ್ರದ್ಧೆ ಎಷ್ಟು ಎಷ್ಟು ಸಂಪಾದನೆ ಮಾಡಿದರೂ ಅದು ಪ್ರಯೋಜನಕ್ಕೆ ಬರುವುದಿಲ್ಲ. ಹಾಗಾಗಿ ಪರಮಾತ್ಮನ ಮೇಲೆ ನಾವು ಶ್ರದ್ಧೆಯನ್ನು ಇಟ್ಟಾಗ ನಮಗೆ ಸಾತ್ವಿಕವಾದಂತಹ ಶ್ರದ್ಧೆ ಅದು ಉಂಟಾಗುತ್ತದೆ. ಹಾಗಾಗಿ ಈ ಜಗತ್ತು ಸೃಷ್ಟಿಸಿದವನು ಪರಮಾತ್ಮ, ಮಾನವ ಕುಲವನ್ನು ಸೃಷ್ಟಿಸಿದವನೂ ಪರಮಾತ್ಮ ಎನ್ನುವಂತಹ ಶ್ರದ್ಧೆ ಅನ್ನು ನಾವು ಭಗವಂತನ ಮೇಲೆ ಇಟ್ಟು ಪುತ್ರ ಪ್ರಾಣಿ ಮಾತ್ರವಲ್ಲದೆ ತನ್ನ ಬಾಂಧವರು ಪ್ರತಿಯೊಂದು ಜೀವಿಯೂ ಜೀವನವನ್ನು ಬೆಲೆ ಕೊಡಬೇಕು. ಸರ್ವ ಶಕ್ತಿವಂತನಾದಂತಹ ಪರಮಾತ್ಮನು ತನ್ನ ಅಂತರಂಗದಲ್ಲಿ ಇದ್ದಾನೆ. ನಾನಾಗಲೇ ಹೇಳಿದೆ, ಅಂತರಂಗದಲ್ಲಿ ಪರಮಾತ್ಮನನ್ನು ನಾವು ಕಾಣಬೇಕು ಅಂತ. ಅವನು ಇದ್ದಾನೆ, ಅವನ ಅಂಶವೇ ನಾನೇ ಆಗಿರುವೆ ಎಂಬುದನ್ನು, ಹಾಗೆ ಇತರರಲ್ಲೂ ಭಗವಂತನಿದ್ದಾನೆ ಎಂಬುದನ್ನು ನಾವು ಅರಿತುಕೊಂಡು ಪರಸ್ಪರ ಗೌರವವನ್ನು ಕೊಡುವಂತಹ ಶ್ರದ್ಧೆಯನ್ನು ನಾವು ರೂಢಿಸಿಕೊಂಡು ಆಗ ನಾವು ಅಜ್ಞಾನವನ್ನು ಕಳೆದು ಸುಜ್ಞಾನವನ್ನು ಪಡೆದು ಮುಕ್ತಿಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಎಲ್ಲರೂ ಕೂಡ ತಾವು ಮಾಡುವ ಎಲ್ಲ ಕಾರ್ಯದಲ್ಲೂ ಕೂಡ ಶ್ರದ್ಧೆಯನ್ನು ಯಾಕೆ ಅನುಸರಿಸಬೇಕು ಎಂಬುದನ್ನು ಇಂದಿನ ಪ್ರವಚನದಲ್ಲಿ ನೀವು ಕಂಡುಕೊಂಡ ಹಾಗಾಯಿತು. ಆದ್ದರಿಂದ ಶ್ರದ್ಧೆ ಮನುಷ್ಯನ ಜೀವನದ ಜೀವಾಳವಾಗಿದೆ ಎಂಬುದನ್ನು ಮತ್ತೊಮ್ಮೆ ಹೇಳುತ್ತಾ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.